Hey guys, welcome to RK Study Info YouTube channel. I hope all of you are doing well. So, July 4th tarikhige Dr. C.N. Ashwath Narayan sir, who is the Higher Education Minister of our Karnataka state, helidru. Aitha, ondu official statement na needidru. Yenanthe heli, 2100 post galanna vishwavidyalayagalalli hagene padavi college galalli, first grade college galalli naavu fill martteve anthe heli. So hagane he has talked about CST bagge. Aitha, ee ondu common screening test na bagge maatanadtare. ಈ ಕಾಮನ್ ಸ್ಕ್ರೀನಿಂಗ್ ಟೆಸ್ಟ್ ಅಂದ್ರೆ ಏನು ಜೊತೆಗೆ ಆಯ್ತಾ ಈ ಕಾಮನ್ ಸ್ಕ್ರೀನಿಂಗ್ ಟೆಸ್ಟ್ ನ ಎಕ್ಸಿಕ್ಯೂಟ್ ಮಾಡೋದಕ್ಕೆ ಕೆಇಎ ದವರು ಏನ್ ಮಾಡಿದ್ದಾರೆ ಒಂದು ಸಾಫ್ಟ್ವೇರ್ ನ ಡೆವಲಪ್ಮೆಂಟ್ ಮಾಡಿದ್ದಾರೆ ಆಯ್ತಾ ಈ ಸಾಫ್ಟ್ವೇರ್ ಯಾವ ತರ ಕೆಲಸ ಮಾಡುತ್ತೆ ಹಾಗೇನೆ 2100 ಪೋಸ್ಟ್ ಗಳನ್ನು ಯಾವ ತರ ತುಂಬಿಕೊಳ್ತಾರೆ ಎಕ್ಸಿಕ್ಯೂಟ್ ಹೇಗಾಗುತ್ತೆ ಟೋಟಲಿ ಈ ನೇಮಕಾತಿ ಪ್ರೋಸೆಸ್ ಹೇಗಾಗುತ್ತೆ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡೋಣ ಸೊ ನಮ್ಮ ಚಾನೆಲ್ ನ ಮೊದಲೇ ಬಾರಿಗೆ ನೋಡ್ತಾ ಇದ್ರೆ ಕೈಂಡ್ಲಿ ಡು ಸಬ್ಸ್ಕ್ರೈಬ್ ಅಂಡ್ ಕ್ಲಿಕ್ ದ ಬೆಲ್ ಐಕನ್ ಅಂಡ್ ಸಪೋರ್ಟ್ ಅಸ್ ಓಕೆ ಮೀಡಿಯರಾಸ್ ಫ್ರೆಂಡ್ಸ್ ಡಾಕ್ಟರ್ ಸಿಎನ್ ಅಶ್ವಥ್ ನಾರಾಯಣ ಅವರು ಒಂದು ಅಫಿಷಿಯಲ್ ಸ್ಟೇಟ್ಮೆಂಟ್ ನೀಡ್ತಾರೆ ಪ್ರೆಸ್ ಕಾನ್ಫರೆನ್ಸ್ ನಲ್ಲಿ ನೋಡಿ ನಮ್ಮ ರಾಜ್ಯದಲ್ಲಿ ಸುಮಾರು ವರ್ಷಗಳಿಂದ ಆಯ್ತಾ ಸುಮಾರು ವರ್ಷಗಳಿಂದ ಬಿಫೋರ್ ಕೋವಿಡ್ ಲಿಂದ ರಾಜ್ಯದಲ್ಲಿ ಏನು 23 ಯೂನಿವರ್ಸಿಟೀಸ್ ಇದ್ದಾವೆ ಅಲ್ಲಿ ರಿಕ್ರೂಟ್ಮೆಂಟ್ ಆಗದೆ ಪ್ರೊಫೆಸರ್ಸ್ ಅಸೋಸಿಯೇಟ್ ಪ್ರೊಫೆಸರ್ಸ್ ಹಾಗೇನೆ ಅಸಿಸ್ಟೆಂಟ್ ಪ್ರೊಫೆಸರ್ಸ್ ಹುದ್ದೆಗಳು ಆಯ್ತಾ ಖಾಲಿ ಉಳಿದಿತ್ತು ಸೊ ಅದರಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಪೋಸ್ಟ್ ನ ಮಾತ್ರ ಈಗ ಆಲ್ರೆಡಿ ನೇಮಕಾತಿ ಪ್ರಕ್ರಿಯೆ ಚಾಲ್ತಿಯಲ್ಲಿದೆ ಆಯ್ತಾ ಇಟ್ ಈಸ್ ಇನ್ ಪ್ರೋಸೆಸ್ ನೌ ಬಟ್ ಇಲ್ಲಿ ಪ್ರಶ್ನೆ ಬಂದಿರೋದೇ ಇಲ್ಲಿ ವಿಶ್ವವಿದ್ಯಾಲಯ ಮಟ್ಟದಲ್ಲಿ ಹಾಗೇನೆ ಉಳಿದುಕೊಂಡಿರುವಂತಹ ಫಸ್ಟ್ ಗ್ರೇಡ್ ಕಾಲೇಜ್ಗಳಲ್ಲಿ ಏನು ಪ್ರೊಫೆಸರ್ಸ್ ನ ತುಂಬಿಕೊಳ್ಬೇಕು ಅಂಡರ್ ದ ಯುಜಿಸಿ ಗೈಡ್ಲೈನ್ಸ್ ಸೊ ಅದ್ರ ಬಗ್ಗೆ ಅವರು ಒಂದು ಕಾಮನ್ ಸ್ಕ್ರೀನಿಂಗ್ ಟೆಸ್ಟ್ ಮಾಡ್ತೇವೆ ಅಂತ ಹೇಳಿ ಒಂದು ಸ್ಟೇಟ್ಮೆಂಟ್ ನೀಡ್ತಾರೆ ಹಾಗಾದ್ರೆ ಆ ಕಾಮನ್ ಸ್ಕ್ರೀನಿಂಗ್ ಟೆಸ್ಟ್ ಅಂದ್ರೆ ಏನು ಹಾಗಾದ್ರೆ ಕಾಮನ್ ಸ್ಕ್ರೀನಿಂಗ್ ಟೆಸ್ಟ್ ನ ಮಾಡೋದಕ್ಕೆ ಕೆಇಎ ಇಂದ ಒಂದು ಸಾಫ್ಟ್ವೇರ್ ಡೆವಲಪ್ಮೆಂಟ್ ಆಗಿದೆ ಸೊ ಸಾಫ್ಟ್ವೇರ್ ನ ಬಗ್ಗೆ ನಾವು ಹೇಳೋದಾದ್ರೆ ನೋಡಿ ಆ ಸಾಫ್ಟ್ವೇರ್ ಏನ್ ಮಾಡಿದೆ ಆಲ್ರೆಡಿ ಆಯ್ತಾ ಈಗ ಆಲ್ರೆಡಿ ಎಲ್ಲಾ ವಿಶ್ವವಿದ್ಯಾಲಯಗಳಿಗೆ ಅದು ಏನ್ ಮಾಡಿದೆ ಎಲ್ಲಾ ವಿಶ್ವವಿದ್ಯಾಲಯಗಳಿಗೆ ಅದು ಲಿಂಕ್ ನ ಕಳಿಸ್ಕೊಟ್ಟಿತ್ತು ಆಯ್ತಾ ಆ ಲಿಂಕ್ ನ ಕಳಿಸ್ಕೊಟ್ಟಿತ್ತು ಅವರು ಡೇಟಾವನ್ನ ಕೊಟ್ಟಿದ್ದಾರೆ ನಮ್ಮಲ್ಲಿ ಇಷ್ಟಿಷ್ಟು ಹುದ್ದೆಗಳು ಖಾಲಿ ಇದಾವೆ ಬೋತ್ ಟೀಚಿಂಗ್ ಆಸ್ ವೆಲ್ ಆಸ್ ನಾನ್ ಟೀಚಿಂಗ್ ಸ್ಟಾಫ್ ಅಂತ ಹೇಳಿ ಸೊ ಆ ಎಲ್ಲವನ್ನ ಆಲ್ರೆಡಿ ಸ್ಕ್ರೀನಿಂಗ್ ಮಾಡಿರುವಂತಹ ಕೆಇಎ ಇಟ್ ಈಸ್ ನೌ ಗೋಯಿಂಗ್ ಟು ಕಂಡಕ್ಟ್ ಒನ್ ಸ್ಟೇಟ್ ಲೆವೆಲ್ ಎಕ್ಸಾಮ್ ಆಯ್ತಾ ಒಂದು ಕಾಮನ್ ಸ್ಕ್ರೀನಿಂಗ್ ಟೆಸ್ಟ್ ನಡೆಸ್ತಾ ಇದೆ ಸೊ ಯಾವ ತರ ನೀವು ಲೈಕ್ IBPS ಎಕ್ಸಾಮ್ಸ್ ನ ಬಗ್ಗೆ ನೀವು ಕೇಳಿರ್ತೀರ ಆಯ್ತಾ ನಮ್ಮ ದೇಶದಲ್ಲಿರುವಂತಹ ಈ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ಗಳಿದಾವೆ ಎಕ್ಸೆಪ್ಟ್ ನಮ್ಮ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಆಯ್ತಾ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಬ್ಯಾಂಕ್ ಬಿಟ್ಟು ಉಳಿದ ಎಲ್ಲ ಬ್ಯಾಂಕ್ ಗಳು IBPS ಸೆಂಟ್ರಲ್ಲಿ ಬರುತ್ತೆ ಸೊ ಈ ಎಲ್ಲ ಬ್ಯಾಂಕ್ಗಳಿಗೆ ಪ್ರತ್ಯೇಕವಾಗಿ ಈ ಹಿಂದೆ ಎಕ್ಸಾಮ್ಸ್ ನಡೆಸ್ತಾ ಇದ್ರು ನೋಡಿ ಪ್ರತಿಯೊಂದು ಬ್ಯಾಂಕಿಗೆ ಸಪರೇಟ್ ಎಕ್ಸಾಮ್ ಮಾಡ್ತಾ ಹೋದಾಗ ಅವರು ಇಡೀ ವರ್ಷ ಪೂರ್ತಿ ಬರೀ ಎಕ್ಸಾಮ್ಸ್ ನೇ ಮಾಡ್ಬೇಕಾಗುತ್ತೆ ಆಯ್ತಾ ಅಲ್ಲಿ ಕನ್ಫ್ಯೂಷನ್ಸ್ ನು ಕ್ರಿಯೇಟ್ ಆಗುತ್ತೆ ಅಂಡ್ ಒಬ್ಬ ವಿದ್ಯಾರ್ಥಿ ಇಲ್ಲಿ ಸೆಲೆಕ್ಟ್ ಆಗಿ ಅಲ್ಲಿನೂ ಸೆಲೆಕ್ಟ್ ಆಗಿರ್ತಾರೆ ನೋಡಿ ಈ ರೀತಿಯ ಎಲ್ಲ ಕನ್ಫ್ಯೂಷನ್ಸ್ ಗಳನ್ನ ತಪ್ಪಿಸೋದಕ್ಕೆ ಏನ್ ಮಾಡಿದ್ರು ಫೈನಲಿ ಅವರು IBPS ಅನ್ನ ಜಾರಿಗೆ ತಂದ್ರು ಆಯ್ತಾ ಇದರಲ್ಲಿ ಏನಾಗುತ್ತೆ ಸರಿ ಸುಮಾರು ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಗಳು ಎಲ್ಲವೂ ಏನು ತಮ್ಮಲ್ಲಿರುವಂತಹ ವೇಕೆನ್ಸಿ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಗಳು ತಮ್ಮಲ್ಲಿರುವಂತಹ ಪೋಸ್ಟ್ ಗಳನ್ನ ಒಗ್ಗಟ್ಟಾಗಿ IBPS ಮೂಲಕ ಕಾಲ್ ಮಾಡ್ತವೆ ಆಯ್ತಾ ನೋಡಿ IBPS ಅಲ್ಲಿ ಯಾವ ವಿದ್ಯಾರ್ಥಿ ಅಥವಾ ಯಾವ ಆಸ್ಪಿರೆಂಟ್ ಟಾಪ್ ಮಾಡ್ತಾರೆ ಸೊ ಅವರಿಗೆ ಒಂದು ರಿಪೋರ್ಟ್ ಕಾರ್ಡ್ ಅಥವಾ ಒಂದು ಸರ್ಟಿಫಿಕೇಟ್ ನ ನೀಡಿ ಎಲ್ಲೆಲ್ಲಿ ರಿಕ್ರೂಟ್ಮೆಂಟ್ ಗಳು ಓಪನ್ ಆಗುತ್ತೆ ಎಲ್ಲೆಲ್ಲಿ ನೋಟಿಫಿಕೇಶನ್ ಗಳು ಓಪನ್ ಆಗುತ್ತೆ ಎಲ್ಲೆಲ್ಲಿ ನೋಟಿಫಿಕೇಶನ್ ಕಾಲ್ ಆಗುತ್ತೆ ಬ್ಯಾಂಕ್ ಗಳಲ್ಲಿ ಆ ಅಭ್ಯರ್ಥಿಯು ಹೋಗಿ ಜಸ್ಟ್ ಅವರ ಒಂದು ರ್ಯಾಂಕಿಂಗ್ ಪ್ರಕಾರ ಹುದ್ದೆಗಳನ್ನ ಸೆಲೆಕ್ಟ್ ಮಾಡ್ಕೋಬಹುದು ಆಯ್ತಾ ಮತ್ತೆ ಪದೇ ಪದೇ ಪರೀಕ್ಷೆ ಬರೆಯುವಂತದ್ದು ಅವಶ್ಯಕತೆ ಇರೋದಿಲ್ಲ ಒನ್ ಸರ್ಟಿಫಿಕೇಟ್ ಟು ಆಲ್ ಬ್ಯಾಂಕ್ಸ್ ಅದೇ ರೀತಿಯಾಗಿ ಕಾಮನ್ ಸ್ಕ್ರೀನಿಂಗ್ ಟೆಸ್ಟ್ ನಡೆಯುತ್ತೆ ಆಯ್ತಾ ಈ ಕೆಇಎ ಅದನ್ನ ನೋಡಿ ಕೆಇಎ ಸಾಫ್ಟ್ವೇರ್ ನ ರೆಡಿ ಮಾಡಿಬಿಟ್ಟು ಕಾಮನ್ ಸ್ಕ್ರೀನಿಂಗ್ ಟೆಸ್ಟ್ ನ ಕಂಡಕ್ಟ್ ಮಾಡುತ್ತೆ ಆ ಕಾಮನ್ ಸ್ಕ್ರೀನಿಂಗ್ ಟೆಸ್ಟ್ ಅಲ್ಲಿ ಯಾರು ಟಾಪ್ ಮಾಡ್ತಾರೆ ಯಾವ ಅಭ್ಯರ್ಥಿ ಅಥವಾ ಯಾವ ವಿದ್ಯಾರ್ಥಿ ಟಾಪ್ ಮಾಡ್ತಾರೆ ದೇ ವಿಲ್ ಬಿ ಇನ್ವೈಟೆಡ್ ಆಯ್ತಾ ದೇ ವಿಲ್ ಬಿ ಇನ್ವೈಟೆಡ್ ಫಾರ್ 1:3 ಅಥವಾ 1:5 ರೇಷೋದಲ್ಲಿ ಅವರಿಗೆ ಸಂದರ್ಶನಕ್ಕೆ ದಟ್ ಮೀನ್ಸ್ ಇಂಟರ್ವ್ಯೂಗೆ ಕಾಲ್ ಮಾಡಲಾಗುತ್ತೆ ಆಯಾ ವಿಶ್ವವಿದ್ಯಾಲಯದಿಂದ ಆ ವಿಶ್ವವಿದ್ಯಾಲಯದಲ್ಲಿ ಹೋಗಿ ಮತ್ತೆ ಪರೀಕ್ಷೆ ಬರೆಯುವಂತ ಅವಶ್ಯಕತೆ ಇಲ್ಲ ಈಗ ಆಲ್ರೆಡಿ ಅವರು CST ಅನ್ನು ಬರೆದಿರ್ತಾರೆ ಆಯ್ತಾ ಇಫ್ ದೇ ಹ್ಯಾವ್ ಕ್ವಾಲಿಫೈಡ್ CST ಇನ್ ಅ ಗುಡ್ ಸ್ಕೋರ್ ಆ ಒಂದು ಸ್ಕೋರ್ ಕಾರ್ಡ್ ನ ಇಟ್ಕೊಂಡು ಅವರು ಯಾವ್ಯಾವ ವಿಶ್ವವಿದ್ಯಾಲಯಗಳು ನೋಡಿ ಫಾರ್ ಎಕ್ಸಾಂಪಲ್ ನೋಡೋದಾದ್ರೆ ತುಮಕೂರು ವಿವಿ ಇದೆ ಆಯ್ತಾ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಬೆಳಗಾವಿ ಇದೆ ಸಂಸ್ಕೃತ್ ವಿಶ್ವವಿದ್ಯಾಲಯ ಇದೆ ಕುವೆಂಪು ಇದೆ ಬೆಂಗಳೂರು ವಿಶ್ವವಿದ್ಯಾಲಯ ಇದೆ ಆಯ್ತಾ ಎಲ್ಲ ಆಲ್ಮೋಸ್ಟ್ ನಮ್ಮ ದೇಶ ನಮ್ಮ ಕರ್ನಾಟಕ ರಾಜ್ಯದ ಎಲ್ಲಾ ವಿಶ್ವವಿದ್ಯಾಲಯಗಳಲ್ಲಿ ಈ ಒಂದು CST ತೆಗೆದುಕೊಂಡಂತಹ ಅಂಕಗಳು ಆಯ್ತಾ ಈ CST ತೆಗೆದುಕೊಂಡಂತಹ ಅಂಕಗಳ ಆಧಾರದ ಮೇಲೆ ಅವರನ್ನ ಒಂದು 3 ಅಥವಾ 1:5 ಅನುಪಾತದಲ್ಲಿ ಇಂಟರ್ವ್ಯೂಗೆ ಕಾಲ್ ಮಾಡಲಾಗುತ್ತೆ ಸೊ ಈ ಇಂಟರ್ವ್ಯೂ ಅಲ್ಲಿ ಟಾಪ್ ಮಾಡಿದಂತಹ ಅಭ್ಯರ್ಥಿಯು ಆಯ್ತಾ ಈ ಇಂಟರ್ವ್ಯೂನಲ್ಲಿ ಟಾಪ್ ಮಾಡಿದಂತಹ ಅಭ್ಯರ್ಥಿಗೆ ಈ ಅಸೋಸಿಯೇಟ್ ಪ್ರೊಫೆಸರ್ಸ್ ಹಾಗೆ ಅಸಿಸ್ಟೆಂಟ್ ಪ್ರೊಫೆಸರ್ ಹಾಗೇನೆ ಅಸಿಸ್ಟೆಂಟ್ ಈ ಪ್ರೊಫೆಸರ್ಸ್ ಪೋಸ್ಟ್ಗಳು ನೀಡುವಂತಹ ಕೆಲಸ ಆಗುತ್ತೆ ಅಂಡ್ ನೋಡಿ 2100 ಪೋಸ್ಟ್ ಏನಿದೆ ಇಟ್ ಹ್ಯಾಸ್ ಆಲ್ರೆಡಿ ಸ್ಯಾಂಕ್ಷನ್ಡ್
ಆಯ್ತಾ. ಇಟ್ ಹ್ಯಾಸ್ ಆಲ್ರೆಡಿ ಸ್ಯಾಂಕ್ಷನ್ಡ್ ಫ್ರಮ್ ದ ಯೂನಿವರ್ಸಿಟಿ ಗ್ರ್ಯಾಂಟ್ ಕಮಿಷನ್. ಸೊ ಹಾಗಾಗಿ ಹೂ ಎವರ್ ಹ್ಯಾವಿಂಗ್ ದ ಕ್ವಾಲಿಫಿಕೇಶನ್ಸ್, ಆಯ್ತಾ, ಯಾರ್ಯಾರು ಕ್ವಾಲಿಫಿಕೇಶನ್ಸ್ಗಳು ಇದೆ, ಸ್ಪೀಡ್ ಅಪ್ ಯುವರ್ ಪ್ರಿಪರೇಷನ್ ಬಿಕಾಸ್ 1242 ಪೋಸ್ಟ್ ಏನು ಈಗ ಆಲ್ರೆಡಿ ನೋಟಿಫಿಕೇಶನ್, 1242 ಪೋಸ್ಟ್ಗಳಿಗೆ ಏನು ಕಾಲ ಆಗಿತ್ತು. ಇಟ್ ಈಸ್ ಈ ಪ್ರಕ್ರಿಯೆ ಟೋಟಲ್ ಈ ಪ್ರಕ್ರಿಯೆ ಮುಗಿದ ತಕ್ಷಣನೇ, ಆಯ್ತಾ, ಈ ಪ್ರಕ್ರಿಯೆ ಟೋಟಲಿ ಮುಗಿದ ತಕ್ಷಣನೇ ಏನ್ ಮಾಡ್ತಾರೆ, ಕೆ ಎ ಕಡೆಯಿಂದ ಇನ್ನೊಂದು ರಿಕ್ರೂಟ್ಮೆಂಟ್ ಆಗುತ್ತೆ 2100 ಹೆಚ್ಚು ಪೋಸ್ಟ್ಗಳಿಗೆ, ಬೋತ್ ಟೀಚಿಂಗ್ ಆಸ್ ವೆಲ್ ಆಸ್ ನಾನ್ ಟೀಚಿಂಗ್ ಸ್ಟಾಫ್ ಗಳಿಗೆ. ಸೊ ಹಾಗಾಗಿ ಹೂ ಎವರ್ ಹ್ಯಾವಿಂಗ್ ದ ಕ್ವಾಲಿಫಿಕೇಶನ್ಸ್, ಆಯ್ತಾ, ಯಾರಿಗೆ ಯಾರ್ಯಾರ್ದು ಯು ಜಿ ಸಿ ನೆಟ್ ಹಾಗೆ ಕೆ ಸೆಟ್ ಕ್ಲಿಯರ್ ಆಗಿದೆ, ಆಯ್ತಾ, ಸೊ ಅವರು ನಿಮ್ಮ ತಯಾರಿಯನ್ನ ಈಗಿಂದನೇ ಆರಂಭ ಮಾಡಿ. ಸೊ ಅದ್ರ ಜೊತೆಗೆ, ಆಯ್ತಾ, ಅದ್ರ ಜೊತೆಗೆ ಯಾರ್ಯಾರು ಪಿ ಜಿ ಅನ್ನು ಮುಗಿಸಿದ್ದೀರಾ ಬಟ್ ಕೆ ಸೆಟ್ ಅಂಡ್ ನೆಟ್ ಕ್ಲಿಯರ್ ಆಗಿಲ್ಲ, ಸೊ ಆ ಎಲ್ಲಾ ವಿದ್ಯಾರ್ಥಿಗಳು ಕಾನ್ಸಂಟ್ರೇಟ್ ಆನ್ ದ ಅಪ್ಕಮಿಂಗ್ ಕೆ ಸೆಟ್ 2022, ಹಾಗೇನೆ ಯು ಜಿ ಸಿ ನೆಟ್ 2022 ಏನು ಆರಂಭ ಆಗುತ್ತೆ, ಸೊ ಅದನ್ನ ಹೇಗಾದ್ರೂ ಮಾಡಿ ಕ್ವಾಲಿಫೈ ಮಾಡ್ಕೊಳ್ಳಿ, ಬಿಕಾಸ್ 2100 ಪೋಸ್ಟ್ಸ್ ಆರ್ ಗೋಯಿಂಗ್ ಟು ರಿಕ್ರೂಟ್, ಅಂಡ್ ಈ ಮೂಲಕ ಯು ಕ್ಯಾನ್ ಗೆಟ್ ಯುವರ್ ಡ್ರೀಮ್ ಜಾಬ್. ಹಾಗಾದ್ರೆ ಫೈನಲಿ, ಆಯ್ತಾ, ಫೈನಲಿ ಅಶ್ವಥ್ ನಾರಾಯಣ್ ಸರ್ ಅವರು 2100 ಪೋಸ್ಟ್ ನ ಬಗ್ಗೆ ಹಾಗೆ ಸಿ ಎಸ್ ಟಿ ಬಗ್ಗೆ ಏನ್ ಹೇಳಿದ್ದಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನಾವು ನೋಡೋಣ. ಸೊ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್. ಆಸ್ ಆಲ್ವೇಸ್, ಗಾಡ್ ಬ್ಲೆಸ್ ಯು ಆಲ್. ಅವಧಿ ಇರೋ ರೀತಿಯಲ್ಲಿ ಮಾಡುವಂತದಾಗುತ್ತೆ. ಆ ಪ್ರಕಾರದಲ್ಲಿ ವಿವಿಧ ವಿಶ್ವವಿದ್ಯಾನಿಲಯಗಳು ಆ ಒಂದು ಸ್ಕ್ರೀನಿಂಗ್ ಲಿಸ್ಟ್ ಅಥವಾ ಮೆರಿಟ್ ಲಿಸ್ಟ್ ಆಧಾರಿತವಾಗಿ ಅವರ ನೇಮಕಾತಿಗಳನ್ನು ಮಾಡಲಿಕ್ಕೆ ವಿವಿಧ ಸಂಬಂಧಪಟ್ಟ ವಿಶ್ವವಿದ್ಯಾನಿಲಯಗಳಿಗೆ ತಿಳಿಸುವಂಥದ್ದಾಗುತ್ತೆ. ಈ ಪ್ರಕಾರದಲ್ಲಿ ಎಲ್ಲ ಮೆರಿಟ್ ಲಿಸ್ಟಲ್ಲಿರುವಂಥದ್ದು ಬೇರೆ ಬೇರೆ ಕಡೆ ಯೂನಿವರ್ಸಿಟಿಗಳಿಗೆ ಎಲ್ಲೆಲ್ಲಿ ಕ್ವಾಲಿಫೈ ಮಾಡ್ತಾರೆ, ಎಲ್ಲೆಲ್ಲಿ ವೇಕೆನ್ಸಿ ಇದೆ, ಯಾವ ಸಬ್ಜೆಕ್ಟ್ ಇದೆ ಪ್ರಕಾರವಾಗಿ ಅರ್ಜಿ ಹಾಕಿ ಅಲ್ಲಿ ನೇಮಕಾತಿ ಆಗುವಂಥದ್ದಾಗುತ್ತೆ. ಎಲ್ಲ ಯು ಜಿ ಸಿ ನಾಮ್ಸಿನ ಪ್ರಕಾರವಾಗಿ ಇಂಟರ್ವ್ಯೂ ಮಾಡುವಂಥದ್ದಾಗುತ್ತೆ, ರಿಕ್ರೂಟ್ಮೆಂಟ್ ಮಾಡುವಂಥದ್ದಾಗುತ್ತೆ. ಇಷ್ಟು ರಿಕ್ರೂಟ್ಮೆಂಟ್ ವಿಚಾರದಲ್ಲಿ ತೊಗೊಂಡಿರುವಂಥ ಒಂದು ಕಾಮನ್ ಸ್ಟ್ಯಾಚ್ಯೂಟ್ ಆಗಿ ಮಾಡಿ ಕ್ರಮವನ್ನು ವಹಿಸ್ತಾ ಇರುವಂಥದ್ದು ಇದೆ. ಇದು ಬೇಸಿಕಲಿ ಏನಂದರೆ ಒಂದು ಬೇಸಿಕಲಿ ಸ್ಕ್ರೀನಿಂಗ್ ಟೆಸ್ಟು, ಒಂದು ಮೆರಿಟ್ ಲಿಸ್ಟನ್ನು 1:5 ರೇಷನಲ್ಲಿ ತಯಾರು ಮಾಡಿ ಎಲ್ಲ ವಿಶ್ವವಿದ್ಯಾನಿಲಯಗಳಿಗೆ ಕೊಡೋಂಥದ್ದಾಗುತ್ತೆ. ಒಂದು ಕಾಮನ್ ಪೂಲ್ ಆಫ್ ಮೆರಿಟ್ನ ರೆಡಿ ಮಾಡೋಂಥದ್ದಾಗುತ್ತೆ ಸ್ಕ್ರೀನಿಂಗ್ ಮಾಡಿ. ಆ ಪೂಲಿಂದ ಯಾವ ಯಾವ ಯೂನಿವರ್ಸಿಟಿಗಳು ಆಯಾ ವೇಕೆನ್ಸಿಗಳು ಆಯಾ ಸಬ್ಜೆಕ್ಟ್ ಪ್ರಕಾರವಾಗಿ ಇಂಟರ್ವ್ಯೂನ ಕರೀತಾರೆ, ಆ ಇಂಟರ್ವ್ಯೂನ ಕರೆದಾಗ ಯಾರ್ಯಾರು ಅರ್ಜಿ ಹಾಕ್ತಾರೋ ಅರ್ಜಿ ಹಾಕಿರೋಲ್ಲಿ 1:5 ರೇಷನಲ್ಲಿ ಅವ್ರು ತೊಗೊಳ್ಳೋಂಥದ್ದನ್ನ ಮಾಡಲಿಕ್ಕೆ ಕಾಮನ್ ಪೂಲ್ ಎಲ್ಲವೂ ಇಂಟರ್ವ್ಯೂ ಎಲ್ಲ ಇರುತ್ತಲ್ಲ, ಇಂಟರ್ವ್ಯೂ ಎಲ್ಲ ಇರುತ್ತೆ, ಆ ಸಂಬಂಧಪಟ್ಟ ವಿಶ್ವವಿದ್ಯಾನಿಲಯದಲ್ಲಿ ಎಂಟ್ರಿ ಮಾಡೋಂಥದ್ದಾಗುತ್ತೆ. ಆದರೆ ಕಾಮನ್ ಸ್ಕ್ರೀನಿಂಗ್ ಎಕ್ಸಾಮ್ಸ್ನ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಮಾಡೋಂಥದ್ದಾಗುತ್ತೆ. ಕಾಮನ್ ಪೂಲ್ನ ರೆಡಿ ಮಾಡ್ತಾರೆ, ಆದರೂ ಆಧಾರಿತವಾಗಿ 1:3 ರೇಷನ್, 1:5 ರೇಷನ್ ನೋಡಿ ಆಯ್ಕೆನ ಮಾಡಲಿಕ್ಕೆ ಟೀಚಿಂಗ್ ಈಗಿದೆ. ಆ ಟೀಚಿಂಗ್ನಲ್ಲಿ ಆಲ್ಮೋಸ್ಟ್ ಒಂದು 2200 ಪೋಸ್ಟ್ಗಳು ಖಾಲಿ ಇರುವಂಥದ್ದು ಇದೆ. 2200 ಪೋಸ್ಟ್ ಟೀಚಿಂಗ್ ಪೋಸ್ಟ್ಗಳು ವಿವಿಧ ವಿಶ್ವವಿದ್ಯಾನಿಲಯಗಳಲ್ಲಿ ಖಾಲಿ ಇದೆ. ಅಷ್ಟು ಫಿಲ್ ಮಾಡಬೇಕು ಅನ್ನೋಂಥದ್ದು ನಮ್ಮ ಸರ್ಕಾರದ ಇಚ್ಛೆ. ಅಪ್ರೂವಲ್ ಇರೋ ಎಲ್ಲ ಸ್ಯಾಂಕ್ಷನ್ಡ್, ಯಾವುದು ಹೊಸದು ಯಾವುದು ಅಲ್ಲ.